ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರಿಗೆ ಸುಸ್ವಾಗತ. ಇವತ್ತು ನಾನು ನಿಮ್ಮೆಲ್ಲರ ಎದುರುಗಡೆ ಒಂದು ಹೊಸ ವಿಡಿಯೋ ತಂದಿದ್ದೀನಿ. ಏನಪ್ಪ ಅಂದ್ರೆ, ನೀವೆಲ್ಲರ ಹಾಸ್ಪಿಟಲ್ ಹೋಗಿರ್ಬೋದು, ಕ್ಲಿನಿಕ್ಕಿಗೆ ಹೋಗಿರ್ಬೋದು, ಯಾವಾಗಾರ ನಿಮ್ಮ ಇ ಸಿ ಜಿ ಮಾಡ್ತಿರ್ತಾರಲ್ಲ, ಸೊ ಇ ಸಿ ಜಿ ಮಾಡೋ ಮುಂದೆ ನಿಮ್ಮ ಮೈಗೆ ಒಂದು ಜೆಲ್ ಹಚ್ತಾರೆ ರೀ. ಸೊ ಅದನ್ನ ಎದಕ್ಕೆ ಹಚ್ತಾರೆ ಅನ್ನೋದು ನಾನು ನಿಮ್ಗೆ ಈ ವಿಡಿಯೋದಾಗ ಹೇಳ್ಕೊಡ್ತೀನಿ. ಸೊ ಒಂದೇದ್ದು ಏನಪ್ಪ ಅಂದ್ರೆ, ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಏನಿರ್ತೈತ್ರಿ ಅದನ್ನು ಕಡಿಮೆ ಮಾಡಲಿಕ್ಕೆ ಜೆಲ್ ಹಚ್ತಾರೆ. ಎದಕ್ಕಪ್ಪ ಅಂದರೆ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಕಡಿಮೆ ಮಾಡ್ತಾರೆ ರೀ ನಮ್ಮ ಮೈಗೆ, ಮತ್ತು ಅದು ಎಲೆಕ್ಟ್ರೋಡ್ಸ್ ಏನು ನಮ್ಮ ಎದಿಗೆ ಹಚ್ತಾರೆ ನೋಡ್ರಿ, ಅದ್ರ ನಡ್ಬರ್ಕಿಂದು ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಏನಿರ್ತೈತಿ ಅದನ್ನು ಕಡಿಮೆ ಮಾಡಲಿಕ್ಕೆ ಜೆಲ್ ಹಚ್ತಾರೆ. ಇನ್ನೊಂದು ಕಾರಣ ಏನಪ್ಪ ಅಂದ್ರೆ, ಆ ಜೆಲ್ನಾಗ ಸೋಡಿಯಂ ಕ್ಲೋರೈಡ್, ಪ್ಯೂಮೈಸ್ ಪೌಡರ್ ಮತ್ತು ಗ್ಲಿಸರಿನ್ ಅಂತ ಕಂಟೆಂಟ್ ಇರ್ತಾವ ರೀ. ಸೊ ಸೋಡಿಯಂ ಕ್ಲೋರೈಡ್ ಏನು ಮಾಡುತ್ತಪ್ಪ ಅಂದ್ರೆ ಅದು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ರೀ. ಮೊದಲ ನಾವು ಇ ಸಿ ಜಿ ಎದಕ್ಕೆ ಮಾಡ್ತೀವಪ್ಪ ಅನ್ನೋದು ತಿಳ್ಕೊಬೇಕು. ನಾವು ಇ ಸಿ ಜಿ ಎದಕ್ಕೆ ಮಾಡ್ತೀವಪ್ಪ ಅಂದ್ರೆ ನಮ್ಮ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟೀಸ್ ಏನದ ಹಾರ್ಟಿಂದು ಅದು ನಮ್ಗೆ ಗೊತ್ತಾಗಬೇಕಂತ ನಾವು ಇ ಸಿ ಜಿ ಮಾಡ್ತಿರ್ತೀವಿ. ಸೊ ಆ ಜೆಲ್ ಹಚ್ಚಿದ್ರೆ ಏನಾಗುತ್ತಪ್ಪ ಅಂದ್ರೆ ಪ್ರಾಪರ್ ವೇನಾಗಿ ಹಾರ್ಟ್ನಾಗ ಏನು ಎಲೆಕ್ಟ್ರಿಕ್ ಆ್ಯಕ್ಟಿವಿಟೀಸ್ ನಡೀತಿರ್ತಾವೆ ಅದು ಜೆಲ್ ಮುಖಾಂತರ ಎಲೆಕ್ಟ್ರೋಡಿಗೆ ಹೋಗುತ್ತೆ, ಎಲೆಕ್ಟ್ರೋಡ್ಲೆ ಮಷಿನಿಗೆ ಹೋಗುತ್ತೆ, ಮಷಿನ್ಲೆ ನಮ್ಗೆ ರೀಡಿಂಗ್ ಬರ್ತೈತ್ರಿ. ಸೊ ನಾವು ಜೆಲ್ ಹಚ್ಚಲಾರ್ದನ್ನು ಇ ಸಿ ಜಿ ಮಾಡಿದ್ವಿ ಅಂತ ತಿಳ್ಕೊರಿ. ಸೊ ಅದು ಏನು ಪ್ರಾಪರ್ ಆ್ಯಕ್ಟಿವಿಟೀಸ್ ಅದಾವು ನಮಗೆ ಅವು ಇ ಸಿ ಜಿ ಮಷಿನ್ನಾಗ ನೋಡಲಿಕ್ಕೆ ಸಿಗಂಗಿಲ್ಲ, ರೀಡಿಂಗ್ಸ್ನಾಗ ಸಿಗಂಗಿಲ್ಲ, ನಾವು ಪ್ರಾಪರ್ ಡಿಸಿಷನ್ ತೊಗೊಳಕಾಗಲ್ಲ ರೀ. ಇನ್ನೊಂದು ಅದ್ರಾಗ ಗ್ಲಿಸರಿನ್ ಇರ್ತೈತಿ. ಗ್ಲಿಸರಿನ್ ಯಾಕೆ ಇರ್ತೈತಪ್ಪ ಅಂದ್ರೆ, ನಾವು ಈಗ ಒಂದು ಜೆಲ್ ಒಬ್ಬರು ಮೈಗೆ ಹಚ್ಚಿವಪ್ಪ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ರಿಯಾಕ್ಷನ್ ಆಗಿಬಿಡ್ತಾವೆ. ಒಮ್ಮೊಮ್ಮೆ ಏನರ ನಾವು ಜೆಲ್ ಹಚ್ಚಿದ್ವಿ ಅಂದ್ರೆ ರಿಯಾಕ್ಷನ್ ಆಕ್ಕವು, ಇಲ್ಲ ಎಲ್ಲೆಲ್ಲಿ ಹಚ್ತೀವೋ ಆ ಪಾರ್ಟ್ನೇ ಡ್ರೈನೆಸ್ ಆಗುತ್ತೆ. ಸೊ ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ಗ್ಲಿಸರಿನ್ ಏನೈತ್ರಿ ಹ್ಯೂಮೆಕ್ಟೆಂಟ್ ಹೆಂಗೆ ಆ್ಯಕ್ಟ್ ಮಾಡುತ್ತೆ ಅಂದ್ರೆ ಮಾಯಿಶ್ಚರ್ ಕಾಪಾಡುತ್ತೆ, ಮತ್ತು ಏನರ ಸ್ಕಿನ್ನಿಗೆ ಎಲರ್ಜಿ ಆಗಬಾರ್ದನ್ನ ಕೂಡ ಗ್ಲಿಸರಿನ್ ನೋಡ್ಕೊತಿತ್ತು. ಅದ್ರ ಸಂಬಂಧ ಇ ಸಿ ಜಿ ಮಾಡೋ ಮುಂದೆ ಯಾವಾಗಲೂ ಜೆಲ್ ಯೂಸ್ ಮಾಡ್ತಾರೆ. ಸೊ ಅನ್ಕೊಂತೀನಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ. ಇಷ್ಟ ಆದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲ್ಲಿ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದ್ಯಾನ್ ಟೇಕ್ ಕೇರ್, ಧನ್ಯವಾದಗಳು.